ಎಸ್ ಮೇಡಮ್, ಕೆ ಆರ್ ಎಸ್ ಬಗ್ಗೆ ತಾವು ಹೇಳಿದಂತ ಒಂದು ಹೇಳಿಕೆಯಿಂದನೇ ಇಷ್ಟೆಲ್ಲ ರಥಂತಗಳನ್ನ ಎಲ್ಲರೂ ಮಾಡಿದ್ರು, ಎಲ್ಲ ಆಯ್ತು. ಆ ಬಿರುಕು ಅನ್ನೋ ವಿಚಾರದಲ್ಲಿ ಈಗ ತಮ್ಮ ಅಲ್ಲ, ಈಗ ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಕೆ ಆರ್ ಎಸ್ ಅಲ್ಲಿ ಬಿರುಕು ಆಗಿದೆ ಅನ್ನೋಂಥ ಹೇಳಿಕೆಯನ್ನ ನಾನು ಎಲ್ಲೂ ಕೊಟ್ಟಿಲ್ಲ. ನಾನು ನನ್ನ ದಿಶಾ ಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೀನಿ, ಈ ರೀತಿ ಅಕ್ರಮ ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಅಲ್ಲಿ ಬಿರುಕುಗಳಾಗಿದೆಯಂತೆ, ಇದು ನಿಜಾನಾ ಅನ್ನುವಂಥ ಪ್ರಶ್ನೆಯನ್ನು ನಾನು ನನ್ನ ಸಭೆಯಲ್ಲಿ ಕೇಳಿದ್ದೀನಿ. ಅದನ್ನು ಹಿಡ್ಕೊಂಡು ಅದು ಎಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಅನ್ನೋದು ನೀವೆಲ್ಲ ನೋಡಿದ್ದೀರ. ಇದು ದಿಸ್ ಇಸ್ ನಾಟ್ ನಾನೇನು ಎಲಿಗೇಷನ್ ಮಾಡಿ ಎಲ್ಲೋ ಪಬ್ಲಿಕಲ್ಲಿ ಮಾತಾಡಿದ್ದೋ ಅಥವಾ ಮೀಡಿಯಾದಲ್ಲಿ ಮಾತಾಡಿದ್ದೋ ವಿಷಯ ಅಲ್ಲ. ಆಸ್ ಎನ್ ಎಂ ಪಿ ನಾನು ಕಂಡಕ್ಟ್ ಮಾಡೋ ಒಂದು ದಿಶಾ ಮೀಟಿಂಗಲ್ಲಿ ನಡೆದಿರೋ ಒಂದು ಕ್ವೆಶ್ಚನ್, ಒಂದು ಅಧಿಕಾರಿಗೆ, ಒಬ್ಬ ಅಧಿಕಾರಿಗೆ ನಾನು ಮಾಡಿರೋ ಕ್ವೆಶ್ಚನ್ ಇದು. ಇದು ನಾನು ಏನು ಕನ್ಸ್ಕೊಂಡು ನಾನು ಹೇಳ್ತಿಲ್ಲ. ಇದು ಇರೋ ರಿಪೋರ್ಟ್ಸು, ತಜ್ಞರ ಒಂದು ಎಕ್ಸ್ಪರ್ಟ್ಸ್ ರೆಕಮೆಂಡೇಷನ್ಸು, ಮೊದಲಾಗಿದ್ದ ಒಂದು ಅಲ್ಲಿ ಅರ್ಥ್ ಕ್ವೇಕ್ ರೆಕಾರ್ಡ್ ಆಯ್ತಲ್ಲ 2.5 ರಿಕ್ಟರ್ ಸ್ಕೇಲ್ ಅಲ್ಲಿ ಟ್ರೆಮರ್ಸ್ ರೆಕಾರ್ಡ್ ಆಗಿದೆ. 11 ಬಾರಿ ಅಲ್ಲಿ ಕಂಪನ ಅಂದರೆ ವೈಬ್ರೇಷನ್ಸು ಫೀಲ್ ಆಗಿದೆ. ಲೌಡ್ ಸೌಂಡ್ಸು ಅಂದರೆ ತುಂಬಾ, ಅದು ಸ್ಥಳೀಯರಂತೂ ಅದು ಹಲವಾರು ಬಾರಿ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ. ರೈತರು ಬಂದು ಅವರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲ ಇಟ್ಟುಕೊಂಡು ನಾನು ಮಾತಾಡಿರೋದು ಏನು ಬೇಜವಾಬ್ದಾರಿಯಿಂದ ಏನೋ ನಾನು ಏನೋ ಮಾತಾಡಬೇಕು ಅಂತ. ರಾಜಕೀಯವಾಗಿ ಇದನ್ನು ಮಾತಾಡಬೇಕು ಅಂದರೆ ನಾನು ದಿಶಾ ಸಭೆಯಲ್ಲಿ ಯಾಕೆ ಮಾತಾಡಬೇಕು? ಎಲ್ಲೋ ಪಬ್ಲಿಕಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಥವಾ ಪ್ರೆಸ್ ಕಾನ್ಫರೆನ್ಸ್ನ ಕರೆದು ನಾನು ಹೇಳಬೇಕು? ಇದನ್ನು ರಾಜಕೀಯವಾಗಿ ಟ್ವಿಸ್ಟ್ ಮಾಡಿರೋದು ಅದು ಎಲ್ಲೆಲ್ಲಿ ಯಾರ್ಯಾರು ಮಾಡಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇದೆ. ಮೇಡಮ್, ಸಭೆಯಲ್ಲಿ ನಡೀತಲ್ಲ, ಸಭೆಯಲ್ಲಿ ನಡೆದ ವಿಚಾರವನ್ನು ಯಾರಾದರೂ ಅಲ್ಲಿ ಮಿಸ್ಲೀಡ್ ಮಾಡಿದಾರೆ, ಅವ್ರಿಗೇನಾದರೂ ಟ್ವಿಸ್ಟ್ ಮಾಡಿ ನೋಡಿ, ಇದನ್ನು ನಾನೇನು ಹೇಳಬೇಕಾಗಿಲ್ಲ. ಐ ಲೀವ್ ಇಟ್ ಟು ಯುವರ್ ಎಡ್ಯುಕೇಟೆಡ್ ಗೆಸ್ ಯಾರ್ಯಾರು ಇದಾರೆ ಇದರ ಹಿಂದೆ. ಮೇಡಮ್, ಪೊಲಿಟಿಕಲ್ ಬಿಟ್ಟು ಈ ನೀವು ಯಾವ ರೀತಿಯ ತನಿಖೆಗೆ ಒತ್ತಾಯಿಸ್ತಾ ಇದ್ದೀರಾ? ಯಾವುದು ಅಂತ ಈಗ ಮೊದಲನೇ ಒಂದು ಅಂದ್ರೆ ಫಸ್ಟ್ ಸ್ಟೆಪ್ ಆಗಿ ನಾನು ನಿರಾಣಿ ಅವರನ್ನ ಇಲ್ಲಿ ಬಂದು ಅವರನ್ನೇ ಒಂದು ಪರಿಶೀಲನೆ ಮಾಡುವಂತ ಒಂದು ವಿನಂತಿಸಿದ್ದೀನಿ. ಅವ್ರು ಬರ್ತೀನಿ, ಇದೇ ಒಂದು ಫ್ಯೂ ಡೇಸ್ ಅಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಬಂದ ಮೇಲೆ ಅವರೇ ನೋಡ್ತಾರೆ, ಆವಾಗ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಒಂದು ಇಂಪಾರ್ಷಿಯಲ್ ಎಂಕ್ವೈರಿ, ಐ ಥಿಂಕ್ ಇಫ್ ದೇ ಆರ್ ನಾಟ್ ಇಲ್ಲಿ ಮಾಡೋಕಾಗೋದಿಲ್ಲ ಅಂದ್ಮೇಲೆ ಸಿಬಿಐ ಎಂಕ್ವೈರಿಗೆ ನೀವು ಕೊಡಿ ಅಂತ ಕೇಳ್ತೀವಿ. ಮಾತಾಡ್ತಿರುವಂತದ್ದು ಏನು ಅಂತಂದ್ರೆ, ಇಷ್ಟು ಪ್ರೊಸೀಜರ್ ಲ್ಯಾಪ್ಸಸ್ ಇದೆ, ಅಕ್ರಮ ಇದೆ ಅಂತ, ಅಕ್ರಮ ನಡೀತಿದೆ ಅನ್ನೋದಾದ್ರೆ ಅದರ ಹೊಣೆಗಾರಿಕೆ ಯಾರ್ದು? ಸರ್ಕಾರದ್ದಾಗಿರುತ್ತೆ ಸಹಜವಾಗಿ. ಆ ಸರ್ಕಾರನ ಯಾಕೆ ನೀವು ಚಾರ್ಜ್ ಮಾಡ್ತಿಲ್ಲ ಅಂತ? ಸರ್ಕಾರವನ್ನೇ ಅವರು ಅಧಿಕಾರಿಗಳು ಮೂಲಕ ನಮಗ್ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಅಲ್ಲಿ ಏನ್ ನಡೀತಾ ಇಲ್ಲ ಅನ್ನೋ ಒಂದು ಮಾತು ಅವ್ರು ಹೇಳುವಾಗ ಪ್ರೂಫ್ ಕೊಡೋಣ ಅನ್ನೋ ಒಂದು ಪ್ರಯತ್ನ ಇದು. ನೇರವಾಗಿ ನೀವು ಸರ್ಕಾರನ ಕ್ವಶನ್ ಮಾಡಬಹುದು ಅಥವಾ ಚಾರ್ಜ್ ಮಾಡಬಹುದು, ಅದೊಂದು ಅವಕಾಶ ನಿಮ್ಗೆ ಇದ್ದೇ ಇದೆ ಅಂತ. ಅಲ್ಲ ಅಲ್ಲ, ಈಗ ನಾನು ಯಾರನ್ನೂ ಚಾರ್ಜ್ ಮಾಡ್ತಿಲ್ಲ, ಐ ಆಮ್ ಜಸ್ಟ್ ಎಕ್ಸ್ಪೋಸಿಂಗ್ ವಾಟ್ ಇಸ್ ಹ್ಯಾಪ್ನಿಂಗ್. ಅದನ್ನ ಚಾರ್ಜ್ ಮಾಡಬೇಕಾಗಿರೋದು, ಕ್ರಮ ತಗೊಳ್ಬೇಕಾಗಿರೋದು ಯಾರ ರೆಸ್ಪಾನ್ಸಿಬಿಲಿಟಿನೂ ಅವರೇ ಮಾಡ್ಬೇಕಿದೆ. ತಾವು ಈ ಹೋರಾಟವನ್ನ ಕೈಗೆತ್ಕೊಂಡಿದ್ದೀರಿ, ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋದಕ್ಕೆ ಪ್ರತಿಪಕ್ಷದ ನಾಯಕರ ಬೆಂಬಲವನ್ನ ನೀವು ಕೋರ್ತೀರಾ ಅಂತ? ಪ್ರತಿಪಕ್ಷ ನಾಯಕರು ಅಂತಾನೆ ಅಲ್ಲ, ಇದರಲ್ಲಿ ಕನ್ಸರ್ನ್ಡ್ ಪೀಪಲ್ ಯಾರ್ಯಾರು ಇರ್ತಾರೋ, ಒಂದು ಸೋಷಿಯಲ್ ಆಕ್ಟಿವಿಸ್ಟ್ ಇರ್ಬೋದು, ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್ ಇರ್ಬೋದು, ಕೆ ಆರ್ ಎಸ್ ಡ್ಯಾಮ್ ಬಗ್ಗೆ ಕಾಳಜಿ ಇಟ್ಕೊಂಡು ಇರೋರು ಯಾರೇ ಆಗಲಿ, ಐ ವೆಲ್ಕಮ್ ದೆಮ್. ಈ ಒಂದು ಒಂದು ಲೀಗಲ್ ಫ್ರಾಟರ್ನಿಟಿನೂ ನಾನು ಅಪೀಲ್ ಮಾಡ್ತೇನೆ. ಈ ಒಂದು ಹೋರಾಟದಲ್ಲಿ ನೀವು ಕೈ ಜೋಡಿಸಿ ಸಿದ್ದರಾಮಯ್ಯ ನಾನು ಐ ಡೋಂಟ್ ವಾಂಟ್ ಟು ಇದನ್ನ ಬೇರೆ ಒಂಥರ ಕಾಂಟ್ರವರ್ಸಿಗೆ ಲೀಡ್ ಮಾಡುವಂತ ಕಾಮೆಂಟ್ಸ್ ನಾನು ಮಾಡೋಕೆ ಇಷ್ಟಪಡಲ್ಲ. ಗೃಹ ಸಚಿವರನ್ನ ತಾವು ಭೇಟಿಯಾಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ, ವಿಶೇಷವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತಹ ವಿಚಾರ, ಶ್ರೀರಂಗಪಟ್ಟಣಕ್ಕೆ ತಾವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳು ಆಗ್ತಾ ಇರುವ ಬಗ್ಗೆ ಚರ್ಚೆ ಮಾಡ್ತೀರಾ, ಗಮನಕ್ಕೆ ತರ್ತೀರಾ? ಹೇಗಿದೆ ಪರಿಸ್ಥಿತಿ ನಿಮ್ಮ ಪ್ರಕಾರ ಕಾನೂನು ಸುವ್ಯವಸ್ಥೆ ಶ್ರೀರಂಗಪಟ್ಟಣ ಅಥವಾ ಮಂಡ್ಯ ಜಿಲ್ಲೆ? ಇಲ್ಲ, ಕಾನೂನು ಅಂದ್ರೆ ನೀವು ಆನ್ ದ ಹೋಲ್ ಮಾಡಿದ್ರೆ ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ. ತಡೆ ಹಾಕುವಂತದ್ದು ಖಂಡಿತ 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 ಅಲ್ಲಿ ಈವನ್ ಪೊಲೀಸ್ ಅಧಿಕಾರಿಗಳಲ್ಲಿ ಏನಾದರೂ ಲ್ಯಾಪ್ಸಸ್ ಇದ್ರೆ ಅದನ್ನು ನಾನು ಐ ವಿಲ್ ಪಾಯಿಂಟ್ ಔಟ್ ಅಂಡ್ ರೇಸ್ ದ ಇಶ್ಯೂ ವಿತ್. ಅಲ್ಲ ಮೇಡಮ್, ಈಗ ಅವರು ಅಡ್ಡ ಹಾಕುವಂತ ಸಮಯದಲ್ಲಿ ಪೊಲೀಸರು ಅಲ್ಲಿದ್ರೂ ಸಹ ತಮ್ಮನ್ನ ಬೇಬಿ ಬೆಟ್ಟಕ್ಕೆ ಹೊತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೌದು, ಪೊಲೀಸ್ ವೈಫಲ್ಯ ಎದ್ದು ಕಾಣ್ತದೆ. ಹೌದು, ಗೃಹ ಸಚಿವರ ಗಮನಕ್ಕೆ ತರ್ತೀರಾ? ಖಂಡಿತ ಈ ಎಲ್ಲದರ ಬಗ್ಗೆ ಖಂಡಿತ ತರ್ತೀನಿ, ಖಂಡಿತ ತರ್ತೀನಿ. ಥ್ಯಾಂಕ್ ಯು.